ನನ್ನೆಲ್ಲಾ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಅರಮನೆ ಸಿಕ್ಕಿತು ಎಂದು ನೆರಳು ಕೊಟ್ಟ ಗುಡಿಸಲಿಗೆ ಬೆಂಕಿ ಹಚ್ಚಬೇಡ. ಮತ್ತೊಬ್ಬ ವ್ಯಕ್ತಿಯ ಪ್ರೀತಿ ಸಿಕ್ಕಿತು ಎಂದು ಪ್ರೀತಿಸಿದ ವ್ಯಕ್ತಿಯ ಪ್ರೀತಿಯ ಕೈ ಬಿಡಬೇಡ. ಏಕೆಂದರೆ ಮುಂದೊಂದು ದಿನ ನಿನ್ನ ಜೀವನದ ಪೂರ್ತಿಯಾಗಿ ಕಣ್ಣಲ್ಲಿ ಕಣ್ಣೀರಿನ ಕೋಡಿಯೇ ಹರಿಯಬೇಕಾಗುತ್ತದೆ. ಎಚ್ಚರ. ಒಂದು ಸುಳ್ಳಿನಿಂದ ಕಳೆದು ಹೋದ ನಂಬಿಕೆ ಸಾವಿರ ನಿಜ ಹೇಳಿದರೂ ಬರುವುದಿಲ್ಲ. ಯಾರ ಮನೆಯಲ್ಲಿ ಹಿರಿಯರ ಸಲಹೆ ಮೊದಲೇ ಪಡೆಯಲಾಗುತ್ತದೆಯೋ ಆ ಮನೆಯಲ್ಲಿ ವಕೀಲರ ಸಲಹೆ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವ ಮನೆಯಲ್ಲಿ ಹಿರಿಯರ ಸಲಹೆ ಪಡೆಯುವುದಿಲ್ಲವೋ ಆ ಮನೆಯಲ್ಲಿ ವಕೀಲರ ಸಲಹೆ ಮೊದಲೇ ಪಡೆಯಬೇಕಾಗುತ್ತದೆ. ನಿಮ್ಮ ಅಂದಚಂದವನ್ನು ನೋಡಿ ಪ್ರೀತಿಸುವವರು ನೂರಾರು ಜನ ಸಿಗಬಹುದು. ಆದರೆ ನಿಮ್ಮ ಮನಸ್ಸಿನ ಕಷ್ಟ ನೋವುಗಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವವರು ಒಬ್ಬರೇ ಇರುತ್ತಾರೆ. ಅಂಥವರನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ. ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ. ನಿಮಗಾಗಿ ಯಾರು ಪ್ರತೀಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ. ಸಾಲ ಕೊಡುವ ಮುನ್ನ ಸಾವಿರ ಸಲ ಯೋಚನೆ ಮಾಡಿ. ನಿಮ್ಮ ಹಣವನ್ನು ನೀವು ಕೊಟ್ಟು ಭಿಕ್ಷುಕರಾಗಿ ಕೇಳುವಂತೆ ಆಗುತ್ತದೆ. ತೆಗೆದುಕೊಂಡವನು ಸೇಟ್ ತರಹ ಡೇಟ್ ಮೇಲೆ ಡೇಟ್ ಕೊಡುತ್ತಾನೆ. ಕೇಳಲು ಮಾತು ಕಹಿಯಾಗಿರುತ್ತದೆ, ಆದರೆ ಇದು ಸತ್ಯವೇ ಅಲ್ಲವೇ? ಸಮಯ ಬದಲಾದಾಗ ನೋವಾಗುವುದಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ನಮ್ಮವರೇ ಬದಲಾದಾಗ ಜೀವ ಹೋದಷ್ಟು ನೋವಾಗುತ್ತದೆ. ನಾವು ಕೆಲವರಿಂದ ದೂರವಾದೆವು ಎನ್ನುವುದು ಅಹಂಕಾರಕ್ಕಾಗಿ ಅಲ್ಲ, ನಮ್ಮ ಸ್ವಾಭಿಮಾನಕ್ಕಾಗಿ ಮಾತ್ರ. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಯಾವತ್ತೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಬಹುದು. ಯಾವ ಸಂಬಂಧವನ್ನು ಬಲವಂತವಾಗಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಬೇಡಿ. ಇಷ್ಟ ಇದ್ದವರು ಎಷ್ಟೇ ಕಷ್ಟ ಬಂದರೂ ನಿಮ್ಮ ಜೊತೆ ಇರುತ್ತಾರೆ. ಇಷ್ಟ ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರ ಹೋಗುತ್ತಾರೆ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯ ಪಡುತ್ತಾರೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡುತ್ತಾರೋ ಅಂಥವರನ್ನು ಪ್ರೀತಿಸು. ಆವಾಗ ಪ್ರೀತಿಗೊಂದು ಬೆಲೆ, ಮಾತಿಗೊಂದು ಅರ್ಥ. ಯಾವ ವಿಷಯದಲ್ಲೂ ಯಾರ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲವಲ್ಲವೇ? ಮಳೆ ಬಂದಾಗ ಛತ್ರಿ ಹಿಡಿಯುವವರು ತುಂಬ ಜನ ಸಿಗುತ್ತಾರೆ, ಆದರೆ ಛತ್ರಿ ಬಿಟ್ಟು ನಮ್ಮ ಜೊತೆ ನೆನೆಯುವವರು ಸಿಗುವುದು ತುಂಬ ಕಷ್ಟ. ಜೀವನದಲ್ಲಿ ಯಾರೂ ಶಾಶ್ವತವಲ್ಲ. ಇವತ್ತು ಕಣ್ಣ ಮುಂದೆ ಇರೋ ಜೀವ ನಾಳೆಯ ದಿನ ಪಂಜರದ ಪಕ್ಷಿಯಂತೆ ಹಾರಿ ಹೋಗುತ್ತದೆ. ಇರುವಷ್ಟು ದಿನ ನಗುತ್ತಾ ಖುಷಿಯಾಗಿರೋಣ. ಮಾತನಾಡುವ ಮುನ್ನ ಬಳಸುವ ಪದಗಳು ಅರಿವಿಗೆ ಇರಬೇಕು. ಪದ ಬಳಸಿದ ನಂತರ ಅದು ಇನ್ನೊಬ್ಬರ ಮನಸ್ಸನ್ನ ನೋಯಿಸದಿರಲಿ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿಮ್ಮ ತನವನ್ನು ಅಡವಿಟ್ಟು ನೀವು ಯಾರನ್ನು ಪ್ರೀತಿಸುವ ಅಗತ್ಯ ನಿಮಗಿಲ್ಲ. ಬೇಕೆಂದವರು ನಿಮ್ಮ ಜೊತೆ ಇರುತ್ತಾರೆ, ಅದೆಷ್ಟೇ ಅನಿವಾರ್ಯ ಪರಿಸ್ಥಿತಿಯಾದರೂ ನಿಮ್ಮ ಕೈ ಬಿಟ್ಟು ಹೋಗುವುದಿಲ್ಲ. ನೆನಪಿರಲಿ, ಬದಲಾವಣೆ. ನೋವು ಪ್ರತಿಯೊಬ್ಬರನ್ನು ಬದಲಾಯಿಸಿಬಿಡುತ್ತದೆ. ಕೆಲವರು ಒರಟರಾಗುತ್ತಾರೆ, ಇನ್ನೂ ಕೆಲವರು ಮೌನವಾಗಿ ಹೋಗುತ್ತಾರೆ. ಯಾರ್ಯಾರ ಯೋಗ್ಯತೆ ಹೇಗೆ ಅಂತ ತಿಳಿದ ಮೇಲೆ ಯಾರು ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಟ್ಟರೆ ಮರ್ಯಾದೆ. ಇಲ್ಲ ಅಂದರೆ ಉಳಿದವರಿಗೆ ಉಳಿಗಾಲವಿಲ್ಲ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಬಾರದು. ಏಕೆಂದರೆ ಅವಶ್ಯಕತೆಗೆ ತಕ್ಕಂತೆ ಬದಲಾಗುವ ಜನಗಳೇ ಹೆಚ್ಚು. ಹೋದದ್ದು ಹೋಯ್ತು, ನಡೆದು ಹೋದದ್ದು ನಡೆದು ಹೋಯ್ತು. ಬಿಟ್ಟು ಹೋದವರು ಹೋದರು, ಮರೆತು ಹೋದವರು ಮರೆತರು.
ಮರೆತು ಬಿಡು ಅವರ ಚಿಂತೆಯನ್ನ. ಆದರೆ ಇದರಿಂದ ಕಲಿತ ಪಾಠವನ್ನ ಯಾವತ್ತೂ ಮರಿಬೇಡ. ಒಬ್ಬರನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ, ಅವರನ್ನ ತಪ್ಪಾಗಿ ಮಾತ್ರ ತಿಳಿದುಕೊಳ್ಳಬೇಡಿ. ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲಿಯಿರಿ. ಏಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಕಳೆದು ಹೋದ ಸಮಯವಲ್ಲ. ನೀವು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀವು ಬದಲಾಗುವುದಾದರೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಿ. ಇಂದಲ್ಲ ನಾಳೆ ನೀವು ಆಸೆ ಪಟ್ಟಿದ್ದು ಸಿಕ್ಕರೂ ಸಿಗಬಹುದಲ್ಲವೇ? ಹಸಿವು ಕಷ್ಟದ ಮುಂದೆ ವಯಸ್ಸಿನ ಆಸೆಗಳು ನೆನಪೇ ಆಗುವುದಿಲ್ಲ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೇ ಹೊರತು ಅವಶ್ಯಕತೆಗಳಿಂದ ಅಲ್ಲ. ಕೆಟ್ಟವರಾಗುವುದಕ್ಕೆ ಕೆಟ್ಟ ಕೆಲಸಗಳನ್ನೇ ಮಾಡಬೇಕಾಗಿಲ್ಲ. ಸತ್ಯವನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ನಾವು ಕೆಟ್ಟವರಾಗಿ ಹೋಗುತ್ತೇವೆ. ನಾವು ಎಷ್ಟು ಓದಿದ್ದೇವೆ, ಯಾವ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಪಡೆದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಎಂದರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತವೆ. ಚಿನ್ನವು ಕಬ್ಬಿಣದ ಬಳಿ ಕೇಳಿತು. ಸುತ್ತಿಗೆಯಿಂದ ಬಡಿದಾಗ ನಾನು ಹೆಚ್ಚು ಶಬ್ದ ಮಾಡುವುದಿಲ್ಲ, ಆದರೆ ನೀನು ತುಂಬಾ ಶಬ್ದ ಮಾಡುತ್ತೀಯಲ್ಲ, ಯಾಕೆ ಎಂದು. ಅದಕ್ಕೆ ಕಬ್ಬಿಣ ನಯವಾಗಿ ಉತ್ತರ ಕೊಟ್ಟಿತು. ನಮ್ಮವರಿಂದಲೇ ನಮಗೆ ಹೊಡೆತಗಳು ಬಿದ್ದಾಗ ನೋವಾಗದೆ ಇನ್ನೇನಾಗುತ್ತದೆ ಎಂದು. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ನಾಳೆ ಬಂದರೂ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ಪ್ರೀತಿ, ವಿಶ್ವಾಸ ಮತ್ತೆಂದಿಗೂ ಪುನಃ ಮರಳಿ ಬರುವುದಿಲ್ಲ. ಇದು ಅನುಭವದ ಮಾತು, ಎಚ್ಚರಿಕೆಯಿಂದ ಆಲಿಸಿ. ನಮ್ಮಲ್ಲಿ ಬರುವ ಪ್ರತಿ ಆಲೋಚನೆಗಳು ಮತ್ತೊಬ್ಬರ ಜೀವನದಲ್ಲಿ ಬೆಳಕು ತರುವಂತೆ ಇರಬೇಕೇ ಹೊರತು ಅವರನ್ನು ಕತ್ತಲೆಯ ಕೋಣೆಗೆ ತಳ್ಳುವಂತೆ ಇರಬಾರದು. ಎಚ್ಚರಿಕೆ ಇರಲಿ. ಯಾವಾಗ ನಿಮ್ಮ ಉದ್ದೇಶಗಳೆಲ್ಲವೂ ಶುದ್ಧವಾಗಿರಲು ಆರಂಭಿಸುತ್ತದೆಯೋ ಅಂದು ನೀವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು, ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಿ ತೋರಿಸಬೇಕು. ಭೂಮಿಗೆ ಭಾರ ಆದರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದಿಗೂ ಭಾರವಾಗಬಾರದು. ಆಗ ಜೀವನಕ್ಕೆ ಬೆಲೆಯೇ ಇರುವುದಿಲ್ಲ. ಜೀವನ ನಮಗೆ ಏನೆಲ್ಲ ಕೊಟ್ಟಿದೆ ಎಂದು ಸರಿಯಾಗಿ ಗಮನಿಸಿ ನೋಡಿದರೆ ನಾವು ಎಷ್ಟು ಅದೃಷ್ಟವೆಂತರೆಂದು ನಮಗೆ ಅರಿವಾಗುತ್ತದೆ. ಮನುಷ್ಯ ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಅವನಿಗೆ ಶಿಕ್ಷಣವನ್ನ ನೀಡುತ್ತದೆ. ಜೀವನವೇ ಒಂದು ಆಟವಾಗಿದೆ. ಮಾತನಾಡಿದರೂ ಕೆಟ್ಟವರಾಗುತ್ತೇವೆ, ಮಾತನಾಡಿಲ್ಲವೆಂದರೂ ಕೆಟ್ಟವರಾಗುತ್ತೇವೆ. ಹಾಗಾಗಿ ಈ ಜೀವನದ ಅನುಭವದ ಆಟವನ್ನ ಸಮಯಕ್ಕೆ ತಕ್ಕಂತೆ ನಡೆಸಿಕೊಂಡು ಹೋಗುವ ಬುದ್ಧಿವಂತಿಕೆ ಬೆಳೆಸಿಕೊಳ್ಳಿ. ಅನುಭವಗಳು ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗಿ ಹೋಗುತ್ತಾನೆ. ಮನುಷ್ಯನಿಗೆ ಮೊದಲ ಸಲ ನೋವಾದಾಗ ಮೃದುವಾಗಿಯೇ ಇರುತ್ತಾನೆ, ಆದರೆ ಅದೇ ನೋವುಗಳು ಪದೇ ಪದೇ ಆದಾಗ ಮೃಗವಾಗಿ ಪರಿವರ್ತನೆಯಾಗುತ್ತಾನೆ. ಎಚ್ಚರಿಕೆ. ನಂಬಿಕೆಯನ್ನು ಉಳಿಸಿಕೊಳ್ಳುವವರನ್ನು ಅತಿಯಾಗಿ ಅವಮಾನಿಸಬೇಡ. ನಂಬಿಕೆ ದ್ರೋಹಿಗಳಲ್ಲಿ ಕಿಂಚಿತ್ತೂ ಕರುಣೆ ತೋರಿಸಬೇಡ. ತುಕ್ಕು ಹಿಡಿದ ಕಬ್ಬಿಣವನ್ನ ಬೇಕಾದರೆ ಶುದ್ಧ ಕಬ್ಬಿಣವನ್ನಾಗಿ ಮಾಡಬಹುದು, ಆದರೆ ತುಕ್ಕು ಹಿಡಿದಿರುವ ಮನಸ್ಸುಗಳನ್ನು ಶುದ್ಧವನ್ನಾಗಲಿ ಅಥವಾ ಶುದ್ಧವನ್ನಾಗಿಸುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿ ಬೈದು ಬುದ್ಧಿ ಹೇಳುವವರು ಯಾರಾದರೂ ಇದ್ದರೆ ಅವರನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಏಕೆಂದರೆ ಅವರು ನಿಮ್ಮ ಮೇಲೆ ಜೀವವನ್ನೇ ಇಟ್ಟುಕೊಂಡಿರುತ್ತಾರೆ. ಹತ್ತಿಯಂತೆ ಇರಬೇಡ, ಹೊಸೆದು ಹಾಕಿಬಿಡುತ್ತಾರೆ. ಮುಳ್ಳಿನಂತೆ ಇರು, ತುಳಿಯುವುದಿರಲಿ, ನಿನ್ನನ್ನು ಮುಟ್ಟುವುದಕ್ಕೂ ಹಿಂಜರಿಯುತ್ತಾರೆ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗುತ್ತೇವೆ, ನಂತರ ಒಳ್ಳೆಯ ವ್ಯಕ್ತಿಗಳು ಬಂದಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ.
ಕೆಟ್ಟವರಾಗುವುದಕ್ಕೆ ಕೇವಲ ನಿಮಿಷ ಸಾಕು, ಅದೇ ಒಳ್ಳೆಯವರಾಗುವುದಕ್ಕೆ ವರ್ಷಗಳೇ ಬೇಕಾಗುತ್ತದೆ. ಒಬ್ಬರ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ಬಳಸಿಕೊಳ್ಳಬೇಡಿ. ಕೆಟ್ಟ ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗಬೇಡಿ. ಅಥವಾ ನೀವು ನಂಬುವುದಾದರೆ ಮೊದಲು ಅವರನ್ನ ಪರೀಕ್ಷೆ ಮಾಡಿ. ಒಳ್ಳೆಯ ವ್ಯಕ್ತಿಗಳು ಬಂದಾಗ ನಂಬುವುದನ್ನೇ ಬಿಟ್ಟು ಬಿಟ್ಟರೆ ನಿಮಗೆ ಮತ್ಯಾರು ಒಳ್ಳೆಯವರು ಸಿಗುವುದಕ್ಕೆ ಸಾಧ್ಯವಿರುವುದಿಲ್ಲ. ಆಲೋಚಿಸಿ ಜೀವನ ನಡೆಸಿ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ, ಕ್ಷಮಿಸುವ ಗುಣ, ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಸಂಬಂಧಗಳು ಬಟ್ಟೆಯಂತೆ, ಒಮ್ಮೆ ಹರಿದು ಹೋದರೆ ಮುಗಿಯಿತು. ನೀವೆಷ್ಟೇ ಹೊಲಿಗೆ ಹಾಕಿದರೂ ಹರಿದ ಗುರುತು ಹೋಗುವುದಿಲ್ಲ. ನೆನಪಿರಲಿ, ಯಾರ ದೃಷ್ಟಿಯಿಂದಲೂ ತುಂಬಾ ಒಳ್ಳೆಯವರಾಗಲು ಹೋಗಬೇಡಿ. ಹತ್ತಿಯಂತೆ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ಪ್ರೀತಿ ಒಂದು ನಂಬಿಕೆ. ನಾವು ಪ್ರೀತಿ ಮಾಡಿದವರನ್ನು ನಮ್ಮನ್ನೇ ಪ್ರೀತಿ ಮಾಡುತ್ತಾರೆ ಎನ್ನುವ ಭ್ರಮೆಯಲ್ಲಿ ಇರಬಾರದು. ಏಕೆಂದರೆ ಕೆಲವರು ಅವಶ್ಯಕತೆಗಳಿಗೋಸ್ಕರನೂ ಪ್ರೀತಿ ಮಾಡುತ್ತಾರೆ. ಇದು ನಿಮ್ಮ ಮೂಢನಂಬಿಕೆ ಆಗದಿರಲಿ. ನೀವು ಎಷ್ಟು ಬೇಕೋ ಅಷ್ಟೇ ಪ್ರೀತಿ ಮಾಡಿ. ಅವರು ನಂಬಿಕಸ್ಥರು ಎನ್ನುವುದಾದರೆ ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟಾದರೂ ಪ್ರೀತಿ ಮಾಡಿ ಪರವಾಗಿಲ್ಲ. ಆದರೆ ನಂಬಿಕೆ ದ್ರೋಹಿಗಳಂತೆ ನಾಟಕ ಮಾಡುವವರನ್ನ ಎಂದಿಗೂ ಪ್ರೀತಿಸಿ ಮೋಸ ಹೋಗಬೇಡಿ. ನಮ್ಮ ಜೀವನದಲ್ಲಿ ಮೂರು ತರದ ವ್ಯಕ್ತಿಗಳು ಬರುತ್ತಾರೆ ಹೋಗುತ್ತಾರೆ. ನೆನಪು ಆದಾಗ ಮಾತನಾಡುವವರು, ನೆನಪು ಮಾಡಿಕೊಂಡಾಗ ಮಾತನಾಡುವವರು, ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡಿಸುವವರು. ಅವಶ್ಯಕತೆಗೆ ತಕ್ಕಂತೆ ವರ್ತಿಸುವ ಸ್ನೇಹಕ್ಕಿಂತ ಅಪರಿಚಿತರಂತೆ ವರ್ತಿಸುವವರೇ ಉತ್ತಮರು ಅನಿಸುತ್ತದೆ ಅಲ್ಲವೇ? ಸ್ನೇಹಿತರೆ, ನಾವು ಯಾವತ್ತೂ ಅಷ್ಟೇ, ಅಗತ್ಯಕ್ಕಿಂತ ಹೆಚ್ಚು ಸಲಿಗೆಯನ್ನ ಯಾರಿಗೂ ಕೊಡೋದು ಬೇಡ. ಅವರು ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಗಿ ಬಿಡುತ್ತದೆ. ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸುವ ಕೆಲವು ಸಂಚುಗಳೇ ಹೆಚ್ಚಾಗಿ ನಡೆಯುತ್ತದೆ. ಅದಕ್ಕಾಗಿ ಅಗತ್ಯಕ್ಕಿಂತ ಹೆಚ್ಚು ಸಲಿಗೆಯನ್ನ ಯಾರಿಗೂ ಕೊಡಬೇಡಿ. ಸ್ನೇಹಿತರೆ, ಈ ಮಾಹಿತಿ, ಈ ಸಂದೇಶಗಳು ನಿಮಗೆ ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪ್ರಪಂಚವಾಣಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.